रामनगर दिन गंगाधर करे रामनगर गंगाधर जी नमस्ते सर। नमस्ते सर। ನೋಡಿದ್ರೆ ಈ ರೀತಿ ಆಗುತ್ತೆ ಅಂತ ಯಾವತ್ತಾದ್ರೂ ಅನ್ಕೊಂಡಿದ್ರೆ ಟಿವಿಗಳಲ್ಲಿ ನಿಮಗೆ ನಿಜವಾಗ್ಲು ಥ್ಯಾಂಕ್ಸ್ ಹೇಳ್ಬೇಕು. ಜಸ್ಟ್ ಇವಾಗ ತಾನೇ ನಾನು ನೋಡಿದೆ, ನೀವು 10 ಗಂಟೆಗೆ ಸುದ್ದಿ ಪ್ರಸಾರ ಮಾಡಿದ್ರಿ, ನೀವು ಮೇಯರ್ ಹತ್ರ ಮಾತಾಡಿ ಬರೇ ಹಾಫ್ ಅನ್ ಅವರ್ ಅಲ್ಲಿ ನೀವು ಆದೇಶ ಮಾಡಿಸಿ ಎಲ್ಲಾ ಅಂಗಡಿಗಳಲ್ಲೂ ಸೀಸ್ ಮಾಡಕ್ಕೆ ಹೇಳಿದ್ರಿ, ನಮ್ ಬಾರಿ ತುಂಬಾ ಖುಷಿ ಆಗ್ತಿದೆ ಸರ್. ನೋಡಿ, ನಿಮ್ಮಂತವರು ಈ ಒಂದು ಕೆಲಸ ಮಾಡೋದ್ರಿಂದ ಜನತೆಗೆ ಎಷ್ಟು ಅನುಕೂಲ ಆಗ್ತದೆ ಅಂದ್ರೆ ಮೀಡಿಯಾದಿಂದ ಕೆಲವೊಂದ್ಸರಿ ಮೀಡಿಯಾದವ್ರನ್ನ ಬೈತಾರೆ, ಬಟ್ ನಿಮ್ಮಂತವ್ರಿಗೆ ಹ್ಯಾಟ್ಸ್ ಆಫ್ ಸರ್. ನಿಜವಾಗ್ಲು ರಿಯಲ್ ಹೇಳ್ಬೇಕು ಅಂದ್ರೆ ನೋಡಿ, ನಾನು ಟಿವಿ ವಾಚ್ ಮಾಡ್ತಾ ಇದ್ದೀನಿ, ನಿಮ್ಮನ್ನ ನಿಮ್ ಚಾನೆಲ್ ನೋಡ್ತಾ ಇದ್ದೆ. ಆ ಒಂದು ಸೀನ್ ನೋಡಿದಾಗ ನನ್ ನಿಜವಾಗ್ಲು ಎಲ್ಲೋ ಒಂಥರ ಈ ತರ ನಡೆಯುತ್ತಾ ಅನ್ಸ್ಬಿಡ್ತು. ಪಕ್ಷಿಗಳು ಸುಮ್ಮನೆ ಮಾರಣಾಂತಿಕ ಅಲ್ಲಿ ಆಗ್ತದೆ, ನಮ್ಮನೆ ಮಕ್ಕಳು ಕೂಡ ನಾಳೆ ದಿನ ಹಿಂಗೆ ಆಗ್ಬೋದು. ಈಗ ಆಲ್ರೆಡಿ ಆಗಿದೆ, ಉದಾಹರಣೆ ನೀವು ತೋರಿಸಿದ್ದೀರಾ. ಜೊತೆಗೆ ನೋಡಿ, ಹಿಂದೂ ಮುಸ್ಲಿಂ ಕ್ರೈಸ್ತ ಯಾವ ಬರಲ್ಲ ಸರ್, ಜಾತಿ ಮತ ಯಾವ್ದು ಬರಲ್ಲ, ಅನಾಹುತ ಆಗೋದು ಎಲ್ಲರೂ ಮನುಷ್ಯರೇ. ಕರೆಕ್ಟ್. ಸೊ ಹಾಗಾಗಿ ನೀವು ಇದನ್ನ ಬಿತ್ತರ ಮಾಡಿ ಇಮಿಡಿಯೇಟ್ ಮಹಾಪೌರರು ಗಂಗಾಂಬಿಕೆ ಅವರು ಈ ತರ ಒಂದು ಆದೇಶ ತಗೊಂಡು ಇಮಿಡಿಯೇಟ್ ಚಿಕ್ಕಪೇಟೆ ಮತ್ತೆ ಏನೋ ಮಾರ್ಕೆಟ್ ಸಿಟಿ ಮಾರ್ಕೆಟ್ ಎಲ್ಲೆಲ್ಲಿ ನಡೀತದೆ ಇಮಿಡಿಯೇಟ್ ಅವ್ರ ಅಧಿಕಾರಿಗಳನ್ನ ಕಳಿಸಿ ಅಷ್ಟೇ ಶಾರ್ಟ್ ಟೈಮ್ ನಲ್ಲಿ ಇದನ್ನ ಸೀಸ್ ಮಾಡ್ತಿದ್ದಾರೆ. ನಿಜವಾಗ್ಲು ತುಂಬಾ ಖುಷಿ ಆಗ್ತಿದೆ ಸರ್, ನಿಮ್ ಚಾನಲ್ ಸುವರ್ಣ ನ್ಯೂಸ್ ವಿಕ್ಟ್ರಿ ಒಂದ್ ಚಾನಲ್ ನೋಡೋದಕ್ಕೆ ತುಂಬಾ ಖುಷಿ ಆಗ್ತಿದೆ ಸರ್ ನನಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬಹಳ ಅಕ್ಕರೆಯಿಂದ ನೋಡ್ತಾ ಇದ್ದೀರಿ, ಒಂದು ಬಹಳ ಸ್ಪಷ್ಟ. ಒಂದು ಸಮಾಜದಲ್ಲಿ ಇಂಥದ್ದು ನಡೆದಾಗ ನಾವು ಖಂಡಿತವಾಗ್ಲೂ ಎಚ್ಚೆತ್ತುಕೊಳ್ಬೇಕು. ಕೇವಲ ಭರವಸೆ ಕೊಡೋದು ಮಾತ್ರವಲ್ಲ, ಅಧಿಕಾರಿಗಳನ್ನು ನಾವು ಅದಕ್ಕೆ ನೋಡಿ ಎಲ್ಲ ಕಿತ್ಕೋತಾ ಇದ್ದಾರೆ ಅಲ್ಲಿ, ಲೈವ್ ನೇರ ಪ್ರಸಾರ. ಈ ರೀತಿನೇ ಆಗೋದು, ಈ ರೀತಿನೇ ಆಗೋದು. ಅಂಗಡಿ ಬಂದಾಗತ್ತೆ ಅಷ್ಟೇ, ಈಗಲೇ ಎಚ್ಚೆತ್ಕೊಳ್ಳಿ, ಈಗಲೇ ಎಚ್ಚೆತ್ಕೊಳ್ಳಿ. ಬೇರೆ ಬೇರೆ ಅಂಗಡಿಯವರು ಫಸ್ಟ್ ಇದ್ರೆ ತೆಗೆದು ಬಿಸಾಕಿ, ಒಂದು ವರ್ಷ ಜೈಲಿದೆ, ಆರು ತಿಂಗಳು ಜೈಲಿದೆ, 1 ಲಕ್ಷ ಫೈನ್ ಇದೆ. ನೋ ಮಾಂಜ. ನೀವು ಕೇಳಬಹುದು, ಏನ್ ಸರ್ ಹೊಟ್ಟೆ ಹೊಡಿತಾ ಇದ್ರ ನಮ್ಮ ಅಂಗಡಿಯಿಂದ ಅಂದ್ಬಿಟ್ಟು, ನೀವು ಮಾರಾಟ ಮಾಡಿಬಿಟ್ಟು ಎಷ್ಟೆಷ್ಟೋ ಜೀವಗಳನ್ನು ತೆಗೆದುಬಿಟ್ಟು ಅವರ ಮನೆಯವರು ಹೊಟ್ಟೆ ಕೊಡಿಯೋದು ಬೀಗ. ಶಿವಾಜಿನಗರದಲ್ಲೂ ನಡೆಯುತ್ತೆ. ಹಲೋ ಸ್ವಾಮಿ, ಅದರಿಂದ ಏನು ಲಾಭ ಅಂತಾದ್ರೂ ಬೇಕಲ್ಲ, ಕೇವಲ ಗಾಳಿಪಟ ಮತ್ತೊಂದು ಗಾಳಿಪಟವನ್ನು ಕಟ್ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಮಾಂಜ ಮಾರಾಟ ಆಗತ್ತೆ ಅಂತಂದ್ರೆ ಬೀಗ. ಒಂದೇ ಒಂದು ಅಂಗಡಿಯಲ್ಲಿ ಇನ್ನು ಮುಂದೆ ಕೆಆರ್ ಮಾರ್ಕೆಟ್ ಅಲ್ಲಿ ಮಾಂಜ ಮಾರಾಟ ಆಗಬಾರ್ದು. ಎಲ್ಲೆಲ್ಲಿದೆ ಬೀಗ ಹಾಕಿದ ನಂತರ ಬ್ರೇಕ್. ಮ್ಯಾಜಿಕ್ ಅನಿಸ್ತಾ ಇದೆಯಾ? 10 ಗಂಟೆಗೆ ಸುದ್ದಿ ಪ್ರಸಾರ ಮಾಡಿದ್ವಿ, 10:00 ಗಂಗಾಂಬಿಕೆ ಜೊತೆ ಮಾತಾಡಿದ್ವಿ, 10:30 ಒಳಗೆ ಅವರು ಆದೇಶ ಕೊಟ್ರು, 11 ಗಂಟೆಗೆ ಅಧಿಕಾರಿಗಳ ಟೀಮ್ ರೆಡಿ ಆಯ್ತು, 11:30 ಒಳಗೆ ಅಧಿಕಾರಿಗಳ ಇಲ್ಲಿಗೆ ಹೋಗ್ತಾರೆ, ಆ ಅಂಗಡಿಯನ್ನ ಪತ್ತೆ ಹಚ್ತಾರೆ, ಅದನ್ನ ಕೇಳ್ತಾರೆ, ಬೀಗ ಹಾಕ್ತಾರೆ. 12 ಗಂಟೆಗೆ ಕೇಳ್ಕತ್ತಮ್ ನಾಟಕ ಬಂದ್. ಎಲ್ಲಾದ್ರೂ ಈ ರೀತಿ ಕಂಡು ಬರ್ತಾ ಇದ್ರೆ ಡೋಂಟ್ ವರಿ, ಹೇಳಿ. ಸಮಾಜವನ್ನ ರಕ್ಷಣೆ ಮಾಡೋದು ಕೇವಲ ಪೊಲೀಸರ ಅಧಿಕಾರಿಗಳ ಕೆಲಸ ಅಲ್ಲ, ನಮ್ಮ ಕೆಲಸ ಕೂಡ. ಒಬ್ಬ ಬಾಂಬ್ ಇಟ್ಕೊಂಡು ಓಡಾಡ್ತಾ ಇರ್ತಾನೆ, ಹಿಡಿತಿರೋ ಓಡೋಗ್ತಿರೋ ಇನ್ಫಾರ್ಮ್ ಮಾಡ್ತಿರ್ತಾನೆ. ಯಾಕೆ ಹೇಳಿ, ಬಾಂಬ್ ಡಮ್ ಆದ್ರೆ 25 ಜನ ಡಮ್ ಆಗ್ತಾರೆ. ಹಾಗೇನೆ ಇದು ಈತ ಮಾರಾಟ. ಏ ಅಯ್ಯೋ, ಅವನು ಮಾರಾಟ ಮಾಡ್ತಾ ಇದ್ದ ನನಗೆ ಯಾಕೆ ಅಂತಂದ್ರೆ, ನಾಳೆ ನಿಮ್ಮ ಮಕ್ಕಳ ಕತ್ತಿಗೆ ಮುದ್ರೆ ಎತ್ತೋಂಗಿಲ್ಲ. ಬೇಕಿತ್ತ ಮಾಂಜ? ಈಗ ಬಿತ್ತ ಸರಿಯಾದ ಮಾಂಜ? ಬಿಬಿಎಂಪಿ ಸೀಲ್ ಸಮೇತ ವೀಕ್ಷಕರ, ನಿಮಗೆ ಸಣ್ಣದು ಅನಿಸ್ಬೋದಲ್ಲ ಇದು. ಹೇ ಏನಪ್ಪ ಸರ್, ಗಲ್ಲಿ ಗಲ್ಲಿಯಲ್ಲಿದೆ ಸರ್, ಮನುಷ್ಯರ ಪ್ರಾಣ ಮಾತ್ರ ಅಲ್ಲ ಸರ್, ಎಷ್ಟೋ ಪಕ್ಷಿಗಳ ಪ್ರಾಣ ಹಾರಿ ಹೋಗಿದೆ ಸರ್, ಎಷ್ಟೋ ಪಕ್ಷಿಗಳ ಪ್ರಾಣ ಹಾರಿ ಹೋಗಿದೆ ಸರ್. ಇದು ನೇರ ಪ್ರಸಾರ ನೀವು ನೋಡ್ತಿರೋದು. ಅಂಗಡಿಗೆ ಬೀಗ,
ಖುಷಿಯಾಗಿದ್ರೆ ಎಲ್ಲರಿಗೂ ಎಲ್ಲರ ಜೊತೆ ಮಾತಾಡಕಾಗಲ್ಲ ಅಲ್ಲಿಂದ್ರೆ ಒಂದು ಕ್ಲಾಪ್ ಕೊಡಿರಪ್ಪ ಎಲ್ಲೆಲ್ಲಿ ಕಾರ್ಯಕ್ರಮ ನೋಡ್ತಾ ಇದ್ದೀರಿ ಯಾಕಂದ್ರೆ ಇದು ಜನರಿಗಾಗಿರುವಂತ ಕಾರ್ಯಕ್ರಮ ಇದು ಜನರಿಗಾಗಿರುವಂತ ಕಾರ್ಯಕ್ರಮ ಜನರ ಕೆಲಸ ದೇವರ ಕೆಲಸ ಅಂತ ನಾವು ಹೇಳ್ತಾ ಇದ್ವಿ ಬಿಬಿಎಂಪಿ ಸೀಲ್ ಸಮೇತ ಆ ಅಂಗಡಿಗೆ ಆ ಮತ್ತೆ ಈಗ ಅಂಗಡಿ ಓಪನ್ ಆಗಬೇಕು ಅಂತಂದ್ರೆ ಪರ್ಮಿಷನ್ ಬೇಕೇ ಬೇಕು ಇದು ಸ್ಯಾಂಪಲ್ ಅಷ್ಟೇ ಇದು ಸ್ಯಾಂಪಲ್ 10 ಟೀಮ್ ಕಳಿಸ್ತೀವಿ ನಾವು 10 ಟೀಮ್ ಬಿಕ್ರಿ ಟೀಮ್ ಹೋಗುತ್ತೆ ಯಾವ ಯಾವ ಅಂಗಡಿಯಲ್ಲಿ ಈ ರೀತಿ ಮಾಂಜ ಮಾರಾಟ ಮಾಡ್ತಿರೋ ನಾವು ಹೋಗೆ ಹೋಗ್ತೀವಿ ಇದು ಸ್ಯಾಂಪಲ್ ಇದು ಸ್ಯಾಂಪಲ್ ನಾಳೆ ನಿಮ್ಮ ಅಂಗಡಿಗೂ ಇದೇ ರೀತಿ ಆಗಬೇಕು ಅಂತಂದ್ರೆ ನಮಗೆ ಗೊತ್ತಿಲ್ಲ ಸರ್ ಮಾಡೇ ಮಾಡಿಸ್ತೀವಿ ಇಲ್ಲಿ ಯಾರು ಒತ್ತಡ ತರೋಕೆ ಸಾಧ್ಯ ಇಲ್ಲ ಆ ಪಾರ್ಟಿಯಿಂದ ಒತ್ತಡ ಈ ಪಾರ್ಟಿಯಿಂದ ಒತ್ತಡ ನೋ ಹಾ ಸರ್